ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಮದುವೆ ಮನೆಗೆ ಹೋಗಿರ್ತೀರಾ, ಅಲ್ಲಿ ಬಾಳೆ ಎಲೆಯಲ್ಲಿ ಪೈನಾಪಲ್ ಗೊಜ್ಜನ್ನು ಬಡಿಸಿರ್ತಾರೆ, ಬಹಳ ಇಷ್ಟಪಟ್ಟು ಆಸ್ವಾದಿಸಿ ತಿಂತೀರಾ. ಇವೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ತೀರಾ, ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ಪೈನಾಪಲ್ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಪೈನಾಪಲ್ ಗೊಜ್ಜಿಗೆ ಬೇಕಾದಂಥ ಪದಾರ್ಥ ಏನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು, ಕಲಿಬೋದು. ಹಾಗಿರೋ ಬನ್ನಿ, ಮತ್ತೆ ಆಗ್ತಾಳ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲು, ನಾವು ಮಾಡ್ತಾ ಇರ್ತಕ್ಕಂಥದ್ದು ಪೈನಾಪಲ್ ಗೊಜ್ಜಾಗಿರೋದ್ರಿಂದ ಪೈನಾಪಲ್ನ ಬಹಳ ಸೊಗಸಾಗಿ ಕಟ್ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಪೈನಾಪಲ್ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ನಾವಿಲ್ಲಿ ಬಹಳ ಹಣ್ಣಾಗಿರ್ತಕ್ಕಂಥ ಒಂದು ಪೈನಾಪಲ್ನ ತಗೊಂಡು, ಆ ಪೈನಾಪಲ್ ಅಂದರೆ ಕಾಲು ಭಾಗದಷ್ಟು, ಅಂದರೆ ನಾವು ಹಣ್ಣು ಕಟ್ ಮಾಡಿದಾಗ ಒಂದು ಕಪ್ ಅಳತೆಯ ಹಣ್ಣು ಸಿಗಬೇಕು, ಅಷ್ಟು ಪೈನಾಪಲ್ನ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಪೈನಾಪಲನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ. ನೀವು ಸಹ ಈ ಗೊಜ್ಜು ಮಾಡಬೇಕಾದ್ರೆ ಇದೇ ರೀತಿಯಾಗಿ ಪೈನಾಪಲ್ನ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪೈನಾಪಲ್ ಗೊಜ್ಜು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೌ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀವಿ. ಈಗ ಬಾಂಡ್ಲಿನ ಬಿಸಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಈಗ ಬಿಸಿಯಾದಂಥ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿಯಾದಂಥ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ, 8-10 ಕಾಳು ಮೆಣಸನ್ನು ಸಹ ಹಾಕಿ ಒಂದು 30 ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಿಸಿ ಮಾಡ್ಕೋಬೇಕಾದ್ರೆ 30 ಸೆಕೆಂಡ್ಗಳ ಕಾಲ ಬಿಸಿ ಮಾಡ್ಕೋಬೇಕಾಗತ್ತೆ. ಮೆಂತ್ಯ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಮೆಂತ್ಯ ಕಾಳು ಹಾಗೆ ಕಾಳು ಮೆಣಸನ್ನು 30 ಸೆಕೆಂಡು ಬಿಸಿ ಮಾಡಾಯಿತು. ನಂತರ ಈಗ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ, ಈ ರೀತಿ ಉದ್ದಿನ ಬೇಳೆನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ. ಹುರಿದಾದ ನಂತರ ಉದ್ದಿನ ಬೇಳೆ ಕಂದು ಬಣ್ಣ ಬರಬೇಕಾಗತ್ತೆ. ಯಾವುದೇ ಒಂದು ರೆಸಿಪಿ ಆಗ್ಬೋದು, ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಖಂಡಿತ ಪದಾರ್ಥಗಳೆಲ್ಲ ಸೀದೋಗ್ಬಿಡುತ್ತೆ, ಆಗ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಟೇಸ್ಟ್ ಹಾಳಾಗುತ್ತೆ. ಆದ ಕಾರಣ ನೋಡಿಕೊಂಡು ನಿಧಾನಕ್ಕೆ ಸಾವಧಾನವಾಗಿ ಹುರ್ಕೊಳ್ಳೋದನ್ನು ಮರಿಬೇಡಿ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಉದ್ದಿನ ಬೇಳೆ ಹುರಿದಾದ ನಂತರ ಕಂದು ಬಣ್ಣ ಬಂದಿದೆ. ಈ ಒಂದು ಹದದವರೆಗೂ ಉದ್ದಿನ ಬೇಳೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ 8-10 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ, ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಅರ್ಧ ಹೋಳಿನಷ್ಟು ಕೊಬ್ಬರಿನ ಈ ಅದಕ್ಕೆ ತುರಿದಂಥ ಕೊಬ್ಬರಿನೂ ಸಹ ಈಗ ಬಣ್ಣಿಗೆ ಹಾಕ್ಕೊಳ್ತಾ ಇದ್ದೀವಿ. 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಹಾಕಿ, ಈಗ ಮೀಡಿಯಂ ಫ್ಲೇಮಲ್ಲೇ ಮೆಣಸಿನಕಾಯಿ ಹಾಗೆ ಒಣ ಕೊಬ್ಬರಿ ತುರಿನೂ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಸಿಂಪಲ್ಲಾದ ರೆಸಿಪಿ, ಬಹಳ ಬೇಗ ಮಾಡ್ಕೋಬೋದಂಥ ರೆಸಿಪಿ, ಅಷ್ಟೇ ರುಚಿಕರವಾದಂಥ ರೆಸಿಪಿ. ಪೈನಾಪಲ್ ಗೊಜ್ಜು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ಈ ರೀತಿಯಾದಂಥ ಪೈನಾಪಲ್ ಗೊಜ್ಜನ್ನು ಮಾಡಿ ಖಂಡಿತ 2-3 ದಿನ ಹಾಗೆ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ, ಹಾಳಾಗೋದಿಲ್ಲ. ಯಾಕೆಂದರೆ ನಾವು ಒಣಕೊಬ್ಬರಿ ತುರಿನ ಯೂಸ್ ಮಾಡಿರೋದ್ರಿಂದ, ಒಣಕೊಬ್ಬರಿ ತುರಿನೇ ಯೂಸ್ ಮಾಡಬೇಕು. ತೆಂಗಿನಕಾಯಿ ತುರಿನ ಯೂಸ್ ಮಾಡಿದ್ರೆ ಬೇಗ ಹಾಳಾಗ್ತಕ್ಕಂಥ ಪ್ರಮೇಯ ಇರುತ್ತೆ. ಈಗಲಿ ತಾವು ನೋಡ್ತಾ ಇರ್ಬೋದು, ಮೆಣಸಿನಕಾಯಿನ ಮತ್ತು ಒಣಕೊಬ್ಬರಿ ತುರಿನ 2 ನಿಮಿಷಗಳ ಕಾಲ ನೀಟಾಗಿ ಈ ಒಂದು ಹದಕ್ಕೆ ಫ್ರೈ ಮಾಡಾಯಿತು. ಈ ಒಂದು ಹದಕ್ಕೆ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದು ಬಿಸಿ ಇರತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಬೇಕಾದಂಥ ಪೇಸ್ಟ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ, ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಹುರಿದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ ಸರಿಸುಮಾರು 100 ml ನೀರನ್ನು ಹಾಕ್ಕೊಂಡಿದ್ದೀವಿ. ನೀರು ಸ್ವಲ್ಪ ಏರುಪೇರಾದರೂ ಏನೂ ತೊಂದರೆ ಇಲ್ಲ, ಯಾಕೆಂದರೆ ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಗೊಜ್ಜಾಗಿರೋದ್ರಿಂದ. ಈಗ ಇದನ್ನು ಬಹಳ ಅಂದರೆ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಬಹಳ ಅಂದರೆ ಬಹಳ ನುಣ್ಣಿಗೆ ರುಬ್ಬಾಯಿತು. ನೋಡ್ತಾ ಇದ್ರಲ್ಲ, ಬಹಳ ನುಣುಪಾದ ಮಸಾಲ ಪೇಸ್ಟ್ ಇದು. ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಪೈನಾಪಲ್ ಗೊಜ್ಜಿಗೆ ಬೇಕಾದಂಥ ಹಸಿ ಮಸಾಲ ಗೊಜ್ಜನ್ನು ಈ ರೀತಿ ರುಬ್ಬಾದ ನಂತರ ಈಗ ನಾವು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡು 10 ನಿಮಿಷಕ್ಕೂ ಹೆಚ್ಚು ಕಾಲ ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀವಿ. ಈಗ ಈ ಒಂದು ಹುಣಸೆಹಣ್ಣ ಕ್ಯೂಚಿ ಹುಣಸೆಹಣ್ಣು ನೀರನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಪೈನಾಪಲ್ ಗೊಜ್ಜಿನ ವಿಶೇಷತೆ ಏನು ಅಂದರೆ, ಹುಳಿನೂ ಇರುತ್ತೆ, ಖಾರನೂ ಇರುತ್ತೆ, ಜೊತೆಗೆ ಸಿಹಿಯಾಗೂ ಇರುತ್ತೆ. ಹುಳಿಗೆ ಬೇಕಾದಂಥ ಹುಣಸೆಹಣ್ಣು ಗೊಜ್ಜನ್ನೇ ನಾವೀಗ ಕ್ಯೂಚ್ತಾ ಇರ್ತಕ್ಕಂಥದ್ದು. ಓಕೆ, ಚೆನ್ನಾಗಿ ನೆನೆಸಿದಂಥ ಹುಣಸೆಹಣ್ಣನ್ನು ಸಹ ಕ್ಯೂಚಿ ಹುಣಸೆಹಣ್ಣ ನೀರನ್ನ ಸಿದ್ಧ ಮಾಡಾಯಿತು. ಬನ್ನಿ ಈಗ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಶುರು ಮಾಡೋಣ. ಈಗ
ಪೈನಾಪಲ್ ಗೊಜ್ಜು ಸಿದ್ಧ ಮಾಡೋದಕ್ಕೋಸ್ಕರ ಮತ್ತೆ ಬಾಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಂಡ್ಲಿಗೆ ಚೆನ್ನಾಗಿ ಕಿವುಚಿ ಸಿದ್ಧ ಮಾಡಿದಂಥ ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಳ್ಳೋಣ. ನಂತರ ಈಗ 4-5 ಟೇಬಲ್ ಸ್ಪೂನ್ ಅಳತೆಯ ಬೆಲ್ಲನ ಹಾಕೋಬೇಕಾಗತ್ತೆ. ಈ ಒಂದು ಸಮಯದಲ್ಲೇ ನಾವು ಮೊದಲೇ ಕಟ್ ಮಾಡಿಟ್ಟಂತ 1 ಕಪ್ ಅಳತೆಯ ಪೈನಾಪಲ್ ಅನ್ನು ಸಹ ಹಾಕೋಬೇಕಾಗತ್ತೆ. ಬೆಲ್ಲ ಮತ್ತು ಪೈನಾಪಲ್ ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಮೀಡಿಯಂ ಫ್ಲೇಮಲ್ಲೇ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಾಗೆ ಹುಳಿನಲ್ಲೇ ಪೈನಾಪಲನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಸಮಯದಲ್ಲಿ ಬೆಲ್ಲನೂ ಸಹ ಕರಗಿ ಹುಳಿ ಜೊತೆ ಬೆರೆತೋಗುತ್ತೆ. ಈ 10 ನಿಮಿಷ ಏನು ಕುದಿಸ್ತಿರಲ್ಲ, ಕುದಿಸೋದಕ್ಕೂ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ನೋಡ್ಕೊಳ್ಳಿ, ತಮ್ಮ ಇಚ್ಛಾನುಸಾರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕುದಿಸ್ತಕ್ಕಂಥ 10 ನಿಮಿಷದಲ್ಲಿ ಪ್ರತಿ 2 ನಿಮಿಷಕ್ಕೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪೈನಾಪಲನ್ನು 10 ನಿಮಿಷ ಚೆನ್ನಾಗಿ ಕುದಿಸೋದ್ರಿಂದ ಬೇಯಿಸೋದ್ರಿಂದ ಪೈನಾಪಲಲ್ಲಿರ್ತಕ್ಕಂಥ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆ ಹುಣಸೆ ಹಣ್ಣಿನ ನೀರಲ್ಲಿ ಹಾಗೆ ಬೆಲ್ಲದಲ್ಲಿರ್ತಕ್ಕಂಥ ಸಿಹಿನ ಪೈನಾಪಲ್ಲು ಅಬ್ಸರ್ವ್ ಮಾಡಿಕೊಡುತ್ತೆ. ಅದರಿಂದ ನಿಮಗೆ ಪೈನಾಪಲ್ ಗೊಜ್ಜು ಬಹಳ ಸೊಗಸಾದಂಥ ರುಚಿ ಸಿಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು 10 ನಿಮಿಷ ಚೆನ್ನಾಗಿ ಕುದಿಸಾಗಿದೆ. ಪೈನಾಪಲ್ಲು ಸಹ ಹುಳಿನಲ್ಲಿ ಚೆನ್ನಾಗಿ ಬೆಂದಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟ್ನ ಹಾಕೋಬೇಕಾಗತ್ತೆ. ಒಂದು 1/4 ಕಪ್ಪಷ್ಟು ನೀರನ್ನು ಅದೇ ಒಂದು ಜಾರಿಗೆ ಸೇರಿಸಿ ಮತ್ತೆ ನೀರನ್ನು ಸಹ ಗೊಜ್ಜಿಗೆ ಹಾಕ್ಕೊಂಡಿದ್ದೀವಿ. ಈಗ ಮಸಾಲ ಪೇಸ್ಟ್ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಪೈನಾಪಲ್ ಗೊಜ್ಜು ಬಹಳ ಸೊಗಸಾಗಿ ಸಿದ್ಧವಾಗ್ತಾ ಇದೆ. 10 ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ಫೈನಲಾಗಿ ಯಾವ ರೀತಿ ಪೈನಾಪಲ್ ಗೊಜ್ಜು ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ. ಈ ರೀತಿಯಾದಂಥ ಪೈನಾಪಲ್ ಗೊಜ್ಜನ್ನು ಕೇವಲ 1/2 ಗಂಟೆನಲ್ಲೇ ಸಿದ್ಧ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತಿರೋ ಅಷ್ಟು ಸೊಗಸಾಗಿರುತ್ತೆ ನೀವು ಮಾಡ್ತಕ್ಕಂಥ ಪೈನಾಪಲ್ ಗೊಜ್ಜು, ಅದನ್ನಂತೂ ಮರಿಬೇಡಿ. ಅಬ್ಬಬ್ಬಾ, ಎಂಥ ಪರಿಮಳ ಬರ್ತಾ ಇದೆ ಅಂತೀರಾ? ಎಷ್ಟೊತ್ತಿಗೆ ತಿಂತೀವೋ ಅನಿಸುತ್ತೆ. ಇದರ ಒಂದು ಅರೋಮಕ್ಕೆ ಖಂಡಿತ ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ. ಕಂಪ್ಲೀಟಾಗಿಲ್ಲಿ ಪೈನಾಪಲ್ ಗೊಜ್ಜು ಸಿದ್ಧವಾಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಪೈನಾಪಲ್ ಗೊಜ್ಜು ನೋಡೋಕ್ಕೇನೋ ಚೆನ್ನಾಗಿದೆ, ಇನ್ನೂ ರುಚಿ ಹೆಚ್ಚಬೇಕಂದ್ರೆ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಡಬೇಕಾಗತ್ತೆ. ಈಗ ಪೈನಾಪಲ್ ಗೊಜ್ಜಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಕಡಾಯಿಗೆ ಒಂದು ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನೂ ಸಹ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಯಿತು, ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ, ಹಾಗೆ ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು, ಪೈನಾಪಲ್ ಗೊಜ್ಜಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು. ಈಗ ಈ ಒಗ್ಗರಣೆನ ಪೈನಾಪಲ್ ಗೊಜ್ಜಿಗೆ ಹಾಕೋಬೇಕಾಗತ್ತೆ. ಈ ರೀತಿಯಾಗಿ ಒಗ್ಗರಣೆನೂ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಪೈನಾಪಲ್ ಗೊಜ್ಜು ಸಿದ್ಧವಾಗಿಬಿಡುತ್ತೆ. ಆ ಒಂದು ಟೆಕ್ಸ್ಚರ್ ಇರ್ಬೋದು, ಆ ಒಂದು ಕನ್ಸಿಸ್ಟೆನ್ಸಿ ಇರ್ಬೋದು, ಬಣ್ಣ ಇರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿಯಾಗಿರುತ್ತೆ ಈ ಒಂದು ಪೈನಾಪಲ್ ಗೊಜ್ಜು ಅಂತ. ಎಷ್ಟು ಒಳ್ಳೆಯ ಸೊಗಸಾದ ಪರಿಮಳ ಬರ್ತಾ ಇದೆ ಅಂದರೆ ಮೊದಲೇ ಹೇಳಿದಾಗೆ ಎಷ್ಟೊತ್ತು ಊಟ ಮಾಡ್ತೀವಿ ಅಂತ ಆಸೆ ಆಗುತ್ತೆ. ಅಷ್ಟು ಹಸುವನ್ನು ತಂದುಕೊಡುತ್ತೆ ಈ ಪೈನಾಪಲ್ ಗೊಜ್ಜಿನ ಒಂದು ಸುವಾಸನೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ, ಮತ್ತೆ ಆಗ್ತಾಡ? ನೀವು ನಿಮ್ಮ ಮನೆಗಳಲ್ಲಿ ಪೈನಾಪಲ್ ಗೊಜ್ಜನ್ನು ಮಾಡಿ ಕುಟುಂಬದ ಸಮೇತ ಸೊಗಸಾಗಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವಳಿಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಇವಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.